पुनराशये हृद्याय शुद्ध विद्याय मध्वाय च नमो नमः। विप्रलम्भ विपरीत मति प्रभूत वादान्यरस्य कृतवान् भुवि तत्त्ववादं सर्वेश्वरो हरिरिति प्रतिपादयन्तम् आनन्दतीर्थं निवर्यमहं नमामि। भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निदत्तां सन्निधिं मानसे च। अनवद्यात्मचारित्र्यं वादिखद्योतभास्करं विद्यामान्यगुरुं वन्दे विद्याविद्योतभास्वरम्। ಮಹತ್ಕೃತಿಶತೈರ್ನಿತ್ಯಂ ವಿಶ್ವರಕ್ಷಣ ದೀಕ್ಷಿತ. ಜಗತ್ತಿನಲ್ಲಿ ಒಂದೊಂದು ಪ್ರಾಣಿಗಳಿಗೂ ಒಂದೊಂದು ರೀತಿಯಾದ ತೃಪ್ತಿಯನ್ನು ಕೊಟ್ಟು ಚರಾಚರಾತ್ಮಕವಾದ ಈ ಒಂದು ಪ್ರಪಂಚವನ್ನು ಭಗವಂತ ತಾನು ಸೃಷ್ಟಿಯನ್ನು ಮಾಡಿ ಬೇಕಾದಷ್ಟು ಲೀಲೆಗಳನ್ನು ತಾನು ತೋರಿಸಿದ್ದಾನೆ. ಇಂಥ ಸೃಷ್ಟಿ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಭಗವಂತನಿಗೆ ಆಕ್ಷೇಪಗಳು 108 ಬೇಕಾದಷ್ಟು ಆಕ್ಷೇಪಗಳನ್ನು ಶಾಸ್ತ್ರದಲ್ಲಿ ಮಾಡಿದ್ದಾರೆ. ಅದರ ಪರಿಹಾರವನ್ನು ವ್ಯಾಸರು ಬ್ರಹ್ಮಸೂತ್ರಗಳ ಮೂಲಕ ಆ ಸೂತ್ರಕ್ಕನುಗುಣವಾಗಿ ಶ್ರೀಮದ್ ಆಚಾರ್ಯರು ಭಾಷ್ಯವನ್ನು ರಚನೆ ಮಾಡುವುದರ ಮೂಲಕ ಅದನ್ನು ಪರಿಹಾರ ಮಾಡಿಕೊಟ್ಟಿದ್ದಾರೆ. ಪ್ರಧಾನವಾದ ಆಕ್ಷೇಪ ನಮ್ಮಲ್ಲೆಲ್ಲ ಉಂಟು, ಭಗವಂತನಿಗೆ ಕರ್ತೃತ್ವ ಉಂಟೋ ಇಲ್ಲವೋ ಅಂತ ಪ್ರಶ್ನೆ ನಮಗೆ. ಯಾಕೆಂದರೆ ಜಗತ್ತಿನಲ್ಲಿ ಬೇಕಾದಷ್ಟು ಜನ ಕರ್ತೃಗಳಿದ್ದಾರೆ ಅಂತ, ನಮಗೂ ಕರ್ತೃತ್ವ ಉಂಟು, ಕರ್ತೃತ್ವಾಧಿಕರಣದಲ್ಲೆಲ್ಲ ಅದನ್ನು ಬೇಕಾದಷ್ಟು ಸ್ಪಷ್ಟಪಡಿಸಿದ್ದಾರೆ. ನಮಗಿರುವ ಕರ್ತೃತ್ವ ಎಂಥದ್ದು, ಭಗವಂತನಿಗಿರುವ ಕರ್ತೃತ್ವ ಎಂಥದ್ದು ಅಂತ. ಹಾಗೆ ಪ್ರಧಾನವಾದ ಆಕ್ಷೇಪ ಬರೋದು, ಈಶ್ವರ ನೀವು ರುದ್ರದೇವರಿಗೂ ಕರ್ತೃತ್ವವನ್ನು ಹೇಳಬಹುದಲ್ವಾ ಅಂತ ಒಂದು ಆಕ್ಷೇಪ. ಭಗವಂತನಿಗೆ ಕರ್ತೃತ್ವವನ್ನು ಹೇಳುವ ಉದ್ದೇಶ ಏನು? ಅವ ಸರ್ವಜ್ಞನಾಗಿದ್ದಾನೆ ಅಂತ. ಈಶ್ವರನಿಗೂ ಸರ್ವಜ್ಞತ್ವ ಉಂಟು, ಆಕ್ಷೇಪದ ಅಂಶಗಳಿದು. ಪ್ರಧಾನ ಪೂರ್ತಿ ವಿವರಣೆಯನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ಈಶ್ವರನಿಗೂ ಸರ್ವಜ್ಞತ್ವ ಇದೆ, ಬೇಕಾದಷ್ಟು ಗುಣಗಳಿದ್ದಾವೆ, ಹಾಗಾಗಿ ಈಶ್ವರನಿಗೂ ಕರ್ತೃತ್ವವನ್ನು ಹೇಳಬಹುದು. ಭಗವಂತನಿಗೆ ಮಾತ್ರ ಯಾಕೆ ಕರ್ತೃತ್ವ ಅಂತ ಈ ಒಂದು ಸಣ್ಣ ಆಕ್ಷೇಪಕ್ಕೆ ಉತ್ತರ ರೂಪದಲ್ಲಿ ಬಂದದ್ದು ಪತ್ಯುರಧಿಕರಣ ಅಂತ ಒಂದು ಅಧಿಕರಣ. ಅದರಲ್ಲಿ ವ್ಯಾಸರು ಪಶುಪತಿಗೆ ಅಧಿಕರಣ ಕರ್ತೃತ್ವ ಉಂಟೋ ಇಲ್ಲವೋ ಎಂಬುದಾಗಿ ಒಂದು ಜಿಜ್ಞಾಸೆಯನ್ನು ಮಾಡ್ತಾ, ಪಶುಪತಿಗೆ ಅಂದರೆ ರುದ್ರದೇವರಿಗೆ ಸರ್ವಥಾ ಕರ್ತೃತ್ವ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಅನ್ನೋದಕ್ಕೆ ಅನೇಕ ಕಾರಣಗಳನ್ನು ಶ್ರೀಮದ್ ಆಚಾರ್ಯರು ತಾವು ಭಾಷ್ಯದಲ್ಲಿ ಅದನ್ನು ಕೊಡ್ತಾ ಇದ್ದಾರೆ. ಪ್ರಧಾನವಾದ ಒಂದು ಕಾರಣ, ಪಶುಪತಿಗೆ ಯಾಕೆ ಕರ್ತೃತ್ವ ಇಲ್ಲ ಅಂತ ಹೇಳಿದರೆ, ಓಂ ಪತ್ಯುರಸಾಮಂಜಸ್ಯಾತ್ ಓಂ ಅಂತ ಒಂದು ಸೂತ್ರವನ್ನು ವ್ಯಾಸರು ರಚನೆಯನ್ನು ಮಾಡಿದರು. ಪತ್ಯುಹು ಪಶುಪತಿಗೆ ರುದ್ರದೇವರಿಗೆ ಜಗತ್ ಕರ್ತೃತ್ವವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅಸಾಮಂಜಸ್ಯಾತ್ ಅಂತ. ಯಾಕೆ, ಅದಕ್ಕೆ ಕಾರಣ ಏನು? ರುದ್ರದೇವರಿಗೆ ಅನೇಕ ದೋಷಗಳಿದ್ದಾವೆ. ಅವರಿಗೆ ಉತ್ಪತ್ತಿ ಇದೆ, ನಾಶ ಇದೆ. ಪರಿಪೂರ್ಣವಾದ ಭಗವಂತನಂಥ ಸ್ವತಂತ್ರವಾದ ಇಚ್ಛೆ, ಸ್ವತಂತ್ರವಾದ ಕರ್ತೃತ್ವ ಶಕ್ತಿ ಯಾವುದೂ ಇಲ್ಲ. ಆದ್ದರಿಂದ ರುದ್ರದೇವರು ಕರ್ತೃ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅನೇಕ ಶ್ರುತಿಗಳ ಸ್ಮೃತಿಗಳ ದೃಷ್ಟಾಂತವನ್ನು ವ್ಯಾಸರು ಶ್ರೀಮದ್ ಆಚಾರ್ಯರು ತಾವು ಕೊಡ್ತಾ ಇದ್ದಾರೆ. ನೋಡ್ರಿ, ಕರ್ತೃಗಳಾಗಲಿಕ್ಕೆ ಹೇಗೆ ಸಾಧ್ಯ? ಜಗತ್ತನ್ನು ಸೃಷ್ಟಿ ಮಾಡಬೇಕಾದರೆ ಮೊದಲು ತಾನಿರಬೇಕು, ಪ್ರಳಯ ಕಾಲದಲ್ಲಿ ತಾನಿರಬೇಕು. ಆದರೆ ಪ್ರಳಯದಲ್ಲಿ ಯಾರೂ ಇಲ್ಲ ಅಂತ ಶ್ರುತಿ, ಇರುವವ ಒಬ್ಬನೇ ಭಗವಂತ. ಅದನ್ನು ಹೇಳ್ತಕ್ಕಂಥ ಒಂದು ಶ್ರುತಿಯನ್ನು ಶ್ರೀಮದ್ ಆಚಾರ್ಯರು ಉದಾಹರಣೆ ಕೊಟ್ಟದ್ದು, ಏಕಃ ನಾರಾಯಣ ಆಸೀತ್ ನ ಬ್ರಹ್ಮ ನ ಈಶಾನಃ ನ ಅಗ್ನಿಶೋಮೌ ಅಂತ ಹೇಳಿದರು. ಯಾರೂ ಇಲ್ಲ, ಏಕಏವ ನಾರಾಯಣ ಆಸೀತ್ ಅಂತ ಹೇಳಿದರು. ಒಬ್ಬ ನಾರಾಯಣ ಭಗವಂತನನ್ನು ಬಿಟ್ಟರೆ ಮತ್ತಾರೂ ಜಗತ್ತಿನಲ್ಲಿ ಇರಲಿಲ್ಲ ಪ್ರಳಯ ಕಾಲದಲ್ಲಿ ಅಂತ. ಹಾಗೆ ಸೃಷ್ಟಿ ಮಾಡುವ ಮುನ್ನ ಇಲ್ಲದೇ ಇರತಕ್ಕಂಥ ರುದ್ರದೇವರು ಜಗತ್ತನ್ನು ಸೃಷ್ಟಿ ಮಾಡೋದು ಹೇಗೆ? ಅಷ್ಟೇ ಅಲ್ಲ, ಅಸಾಮಂಜಸ್ಯಾದಂಥ ಅನ್ನುವ ಒಂದು ಮಾತು ಬಂತು ವ್ಯಾಸರ ಮೂಲಕ. ಅದಕ್ಕೆ ಕಾರಣವನ್ನು ಶ್ರೀಮದ್ ಆಚಾರ್ಯರು ಭಾಷ್ಯದಲ್ಲಿ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ಯಾಕೆ ಅದು ರುದ್ರದೇವರಿಗೆ ಕರ್ತೃತ್ವವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಅವರಿಗೆ ನಾಶ ಉಂಟು. ಸ್ಪಷ್ಟವಾಗಿ ಲಕ್ಷ್ಮೀದೇವಿಯ ಒಂದು ಮಾತು, ಯಂ ಕಾಮಯೇ ತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಸ್ಪಷ್ಟವಾದ ಶ್ರುತಿಯ ಒಂದು ಮಾತನ್ನು ಇಲ್ಲಿ ಶ್ರೀಮದ್ ಆಚಾರ್ಯರು ಉದಾಹರಣೆಯನ್ನಾಗಿ ಕೊಡ್ತಾ ಇದ್ದಾರೆ. ಹೀಗೆ ಸಾಕ್ಷಾತ್ ಲಕ್ಷ್ಮೀದೇವಿ ಹೇಳುತ್ತಾಳೆ, ಯಾರನ್ನು ಬೇಕಾದರೂ ನಾನು ರುದ್ರದೇವರನ್ನಾಗಿ ಮಾಡ್ತೇನೆ, ಯಾರನ್ನು ಬೇಕಾದರೂ ಬ್ರಹ್ಮದೇವರನ್ನಾಗಿ ಮಾಡ್ತೇನೆ, ಋಷಿಯನ್ನು ಮಾಡಬೇಕು ಅಂತ ಯಾರನ್ನು ಅಪೇಕ್ಷೆ ಪಡ್ತೇನೋ, ಯಾರನ್ನು ಜ್ಞಾನಿಯನ್ನಾಗಿ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೇನೋ ಅವರನ್ನೆಲ್ಲ ನಾನು ಮಾಡ್ತೇನೆ ಅಂತ. ಹಾಗಾಗಬೇಕಾದರೆ
ಜಗತ್ತನ್ನು ಜಗತ್ತಿಗೆ ಕರ್ತೃಗಳಾಗಿರ್ತಕ್ಕಂಥವರು ರುದ್ರದೇವರು ಅಂತ ಹೇಳಬೇಕಾದರೆ ಲಕ್ಷ್ಮೀದೇವಿ ಈ ಮಾತಿಗೆ ಏನರ್ಥವನ್ನು ಹೇಳಬೇಕು? ಹಾಗಾಗಿ ಶ್ರೀಮದ್ ಆಚಾರ್ಯರ ಮಾತಿನಂತೆ, ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಷೇ ಶರವೇ ಹಂತವಾವು ಅಸ್ಯ ದೇವಸ್ಯ ಮೀಳ್ಳುಷಃ ವಯ ವಿಷ್ಣುರೇವ ವಿಷ್ಣೋರೇಷಸ್ಯ ಪ್ರಭೃತಿ ಹವಿರ್ಭೀ ಅಂತ ಅನೇಕ ಶ್ರುತಿಗಳ ದೃಷ್ಟಾಂತವನ್ನು ಕೂಡ ಶ್ರೀಮದ್ ಆಚಾರ್ಯರು ಈ ಸಂದರ್ಭದಲ್ಲಿ ಕೊಟ್ಟು ಪಶುಪತಿಗೆ ಅಂದರೆ ರುದ್ರದೇವರಿಗೆ ಜಗತ್ ಕಾರಣತ್ವ ಇಲ್ಲ, ಅದಕ್ಕೆ ಇರತಕ್ಕಂಥದ್ದು ಕೇವಲ ಭಗವಂತನಿಗೆ ಮಾತ್ರ ಎಂಬುದಾಗಿ ಅದೊಂದು ಅಧಿಕರಣ ಸೂತ್ರದ ಮೂಲಕ ಅದೊಂದು ಅಂಶವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮತ್ತೊಂದು ಅಂಶವನ್ನು ಸೀತಾರಾಮಾಚಾರ್ಯಗಷ್ಟೇ ಸ್ವಲ್ಪ ಅದರ ಸೂಚನೆಯನ್ನು ಕೊಟ್ಟರು. ಭಗವಂತನಲ್ಲಿ ಯಾವ ಯಾವ ಗುಣಗಳಿದ್ದಾವೆ, ಅನೇಕ ಗುಣಗಳಿಂದ ಕೂಡಿದವ ಭಗವಂತ ಅಂತ ನಾವು ತಿಳಿದಿದ್ದೇವೆ. ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಅಂತ ತಿಳಿದಿದ್ದೇವೆ. ಭಗವಂತನಲ್ಲಿ ದುಃಖಾದಿಗಳು ಉಂಟೋ ಅಂತ ನಮಗೆ ಪ್ರಶ್ನೆ. ಅದೆಲ್ಲ ಅವಿರೋಧಾದ್ಯ ಎರಡನೇ ಅಧ್ಯಾಯದಲ್ಲಿ ಪರಿಪೂರ್ಣವಾಗಿ ಸಕಲ ಶಬ್ದ ವಾಚ್ಯನಾಗಿದ್ದಾನೆ, ದುಃಖಿ ಬದ್ಧ ಅವರ ಇತ್ಯಾದಿ ಎಲ್ಲ ಶಬ್ದಗಳಿಂದಲೂ ಭಗವಂತ ವಾಚ್ಯನಾಗಿದ್ದಾನೆ. ಭಗವಂತನನ್ನು ದುಃಖಿ ಅಂತ ಯಾಕೆ ಕರಿತೇವೆ ಅಂದರೆ ದುಃಖ ಸ್ವಾಮಿತ್ವಾದ ದುಃಖಿ, ನಾವೆಲ್ಲ ದುಃಖ ಉಳ್ಳವರದ್ದರಿಂದ ನಾವು ದುಃಖಿ. ಧನಿ ಅಂದರೆ ಧನವುಳ್ಳವ ಅಂತ ಅರ್ಥ. ಹಾಗೆ ಭಗವಂತನಿಗೂ ದುಃಖಿ ಅಂದರೆ ದುಃಖ ಉಳ್ಳವ ಅಂತ ಅರ್ಥವೋ? ನಾವೆಲ್ಲ ದುಃಖ ಉಳ್ಳವರಾದ್ದರಿಂದ ದುಃಖಿಗಳಾಗಿದ್ದೇವೆ, ಆದರೆ ಭಗವಂತ ಹಾಗಲ್ಲ. ದುಃಖ ಸ್ವಾಮಿತ್ವ ತಮನಿಗೆ ದುಃಖಿ ದುಃಖಿ ಅಂತ ನಾವು ಕರಿತಾ ಇದ್ದೇವೆ ಅಂತ. ಬದ್ಧ ಅಂತೇವೆ ಅವರ ಅಂತಂತೇವೆ, ಅವನನ್ನು ಬದ್ಧ ಯಾಕೆಂದ್ರೆ ಎಲ್ಲರನ್ನ ಬಂಧನದಲ್ಲಿ ಇಡುವವನಾದ್ದರಿಂದ ಅವ. ಹಾಗೆ ಬೇಕಾದಷ್ಟು ಈ ರೀತಿಯಲ್ಲಿ ಈ ಶಾಸ್ತ್ರದ ಅನೇಕ ಅರ್ಥಗಳನ್ನು ಭಗವಂತನಲ್ಲಿ ಸಮನ್ವಯ ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಅಂತೂ ಭಗವಂತನಲ್ಲಿ ಅನೇಕ ಗುಣಗಳಿದ್ದೇವೆ. ಭಗವಂತ ಜಗತ್ಕರ್ತೃ ಅಂತ ಹೇಳ್ತೀರಿ, ಆದರೆ ಸರ್ವಕರ್ತೃ ಆದ ಭಗವಂತನಲ್ಲಿ ಯಾವ ದೋಷಗಳು ಇರಬಾರದು. ಆದರೆ ಮೇಲ್ನೋಟಕ್ಕೆ ನೋಡಿದರೆ ನಮಗೆ ದೋಷಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತು ಜೀವನದಲ್ಲಿ ಬೇಕಾದಷ್ಟು ಜನ, ಒಬ್ಬರಿಗೆ ಸುಖ ಮತ್ತೊಬ್ಬರಿಗೆ ದುಃಖ, ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದಿರಿರ್ತಾರೆ, ಅಣ್ಣ ಸುಖವಾಗಿರ್ತಾನೆ, ತಮ್ಮ ಅಷ್ಟೇ ದುಃಖದಲ್ಲಿರ್ತಾನೆ. ಹೀಗೆ ಎಲ್ಲರೂ ಧಾರ್ಮಿಕರಾಗಿದ್ದೇವೆ, ಆದರೂ ಒಬ್ಬರಿಗೆ ಕಷ್ಟ ಮತ್ತೊಬ್ಬರಿಗೆ ಸುಖ, ಒಬ್ಬರನ್ನು ಸುಖದಲ್ಲಿ ತೇಲಿಸ್ತಾ ಇರ್ತಾನೆ ಮತ್ತೊಬ್ಬರನ್ನು ದುಃಖದಲ್ಲಿ ಮುಳುಗಿಸಿರ್ತಾನೆ. ಸರ್ವಕರ್ತೃ ಆದ ಭಗವಂತನಿಗೆ ಇದೆಲ್ಲ ಕೂಡುತ್ತೋ? ಹಾಗಾದರೆ ಭಗವಂತನಲ್ಲಿ ನಾವು ಪಕ್ಷಪಾತವನ್ನು ನಾವು ಕಾಣ್ತಾ ಇದ್ದೇವೆ. ಅದನ್ನೇ ವೈಷಮ್ಯ ನೈರ್ಘಣ್ಯಾಧಿಕರಣ ಅಂತ ಒಂದು ಅಧಿಕರಣದಲ್ಲಿ ಈ ಅಂಶವನ್ನು ಆಕ್ಷೇಪದ ರೂಪದಲ್ಲಿ ಮಾಡಿಕೊಂಡು ಅದಕ್ಕೆ ಉತ್ತರ ರೂಪದಲ್ಲಿ ಬಂದದ್ದೇ ಆ ಅಧಿಕರಣ. ವೇದವ್ಯಾಸರಿಂದ ಅದು ನಿರೂಪಿತವಾದದ್ದು. ಅಂದರೆ ನಮಗೆ ಪ್ರಧಾನವಾದ ಆಕ್ಷೇಪ, ಭಗವಂತನಿಗೆ ಈ ದೋಷಗಳು ಇದ್ದರೆ ಅವ ಏನು ಕರ್ತೃ ಆಗಲಿಕ್ಕೆ ಹೇಗೆ ಸಾಧ್ಯ ಭಗವಂತ? ಅದಕ್ಕೆ ವ್ಯಾಸರು ಉತ್ತರ ಕೊಟ್ಟದ್ದು, ವೈಷಮ್ಯ ನೈರಗ್ರಣ್ಯೇ ನ ಸಾಪೇಕ್ಷತ್ವಾ ತಥಾ ಹಿ ದರ್ಶಯತಿ ಅಂತಂದರು. ಇದೆಲ್ಲ ಭಗವಂತನಲ್ಲಿ ವೈಷಮ್ಯ ಅಂದರೆ ಪಕ್ಷಪಾತ ಆಗಲಿ ಅಥವಾ ಈ ಕಾಠಿಣ್ಯ ನಿರ್ದಯತೆ ಇದ್ಯಾವುದು ಇಲ್ಲ ಅಂತಂದರು ಭಗವಂತ. ಹಾಗಾದರೆ ಇವೆಲ್ಲ ಯಾಕೆ ನಡೀತಾ ಇದೆ? ಪ್ರತಿಯೊಬ್ಬ ಜಗತ್ತಿನಲ್ಲಿ ಪ್ರತಿಯೊಬ್ಬ ಜೀವನೂ ತಾನು ಸ್ವತಂತ್ರನಲ್ಲ, ಎಲ್ಲವೂ ಭಗವಂತನ ನಡೆಸುವ ವ್ಯಾಪಾರವೇ. ಭಗವಂತ ಒಳಗಡೆ ನಿಂತು ತಾನು ವಾಯುದೇವರಿಗೆ ಪ್ರೇರಣೆಯನ್ನು ಮಾಡಿ ಅವರ ಮೂಲಕ ತತ್ವಾಭಿಮಾನಿ ದೇವತೆಗಳು ಅವರ ಮೂಲಕ ಇಂದ್ರಿಯಗಳು ಕೆಲಸ ಮಾಡಿದರೆ ನಾವು ಕೆಲಸವನ್ನು ಮಾಡ್ತೇವೆ. ಇಷ್ಟು ನಮ್ಮ ಒಂದು ಮಾತು ಹೊರಡುವಿಕೆ, ನಮ್ಮ ಒಂದು ನೋಟ, ನಮ್ಮ ಒಂದು ಶಬ್ದದ ಕೇಳುವಿಕೆ, ಇದರ ಹಿನ್ನೆಲೆಯಲ್ಲಿ ಇಷ್ಟು ಜನ ಒಳಗಡೆ ನಿಂತು ಕೆಲಸವನ್ನು ಮಾಡುತ್ತಾರೆ ಅಂತ. ಹಾಗಿರುವಾಗ ಭಗವಂತ ಎಲ್ಲದಕ್ಕೂ ಕರ್ತೃ ಆಗಲಿಕ್ಕೆ ಹೇಗೆ ಸಾಧ್ಯ? ಸ್ವಯಂ ದೋಷಿಯಾದವ ಹೇಗೆ ಕರ್ತೃ ಆಗಲಿಕ್ಕೆ ಸಾಧ್ಯ? ಹಾಗಾಗಿ ಇವನಲ್ಲಿ ಪಕ್ಷಪಾತ, ಈ ಕಾಠಿಣ್ಯ, ಇವೆಲ್ಲ ದೋಷ ಉಂಟೋ ಅಂತ ಒಂದು ಪ್ರಶ್ನೆ ಮಾಡಿದರೆ ಅದು ಸರ್ವಥಾ ಭಗವಂತನಲ್ಲಿ ದೋಷ ಆಗುವುದಿಲ್ಲ ಅಂತ. ಯಾಕೆಂದರೆ ಅದಕ್ಕೊಂದು ಕಾರಣ ಇದೆ. ಭಗವಂತ ಒಬ್ಬರಿಗೆ ದುಃಖ ಮತ್ತೊಬ್ಬರಿಗೆ ಸುಖವನ್ನು ಕೊಡಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ ಅವರವರ ಕರ್ಮಕ್ಕನುಗುಣವಾಗಿ ಭಗವಂತ ಅದನ್ನು ಪ್ರತಿಯೊಬ್ಬರಿಗೂ ಜಗತ್ತಿನಲ್ಲಿ ಸುಖ ದುಃಖಗಳನ್ನು ಕೊಡ್ತಾನೆ ಹೊರತು ಅವ ಸ್ವಯಂ ಕೊಡೋದಲ್ಲ ಅಂತ. ಜೀವರು ತಾವು ಮಾಡಿದ ಕರ್ಮಕ್ಕನುಗುಣವಾಗಿ, ಇವತ್ತು ನಾವು ದುಃಖದಲ್ಲಿದ್ದೇವೆ ಅಂದರೆ ಯಾವುದೋ ಜನ್ಮದಲ್ಲಿ ಮಾಡಿದ ನಮ್ಮ ಪಾಪ ಅದು ದುಃಖವಾಗಿ ಈಗ ನಮಗೆ ಪರಿಣಾಮವನ್ನು ಕೊಡ್ತಾ ಇದೆ. ಸುಖವನ್ನು ಉಣ್ತಾ ಇದ್ದೇವೆ ಅಂತ ಹೇಳಿದರೆ ನಾವು ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ ಅದು ಜ್ಞಾನ ಕಾರ್ಯವನ್ನು ನಡೆಸಿರಬಹುದು, ಧರ್ಮವನ್ನು ಮಾಡಿರಬಹುದು, ಅಥವಾ ಇನ್ಯಾವುದೋ ದಾನ ಧರ್ಮಾದಿಗಳನ್ನು ಮಾಡಿರಬಹುದು, ಅವುಗಳ ಮೂಲಕ ಬಂದ ಪುಣ್ಯ ಅದು ಸುಖದ ರೂಪದಲ್ಲಿ ನಮಗೆ ತೋರ್ತಾ ಇದೆ ಅಂತ. ಹೀಗೆ ನಾವು ಮಾಡಿದ ಕರ್ಮಗಳೇ ನಮಗೆ ಸುಖ ದುಃಖಗಳ ರೂಪದಲ್ಲಿ ಬರುತ್ತೆ. ಆದ್ದರಿಂದ ಅದನ್ನು ಸೂಚನೆ ಕೊಟ್ಟು ಸಾಪೇಕ್ಷತ್ವ ಅಂತಂದರು. ಭಗವಂತ ನಮಗೇನು ಸುಖ ದುಃಖಗಳನ್ನು ಕೊಡ್ತಾನೆ, ಕೊಡುವವ ಅವನೇ. ಇವತ್ತು ಹೇಗೆ ನಮ್ಮ ಲೋಕದಲ್ಲಿ ಒಂದು ದೃಷ್ಟಾಂತ ತೆಗೆದುಕೊಳ್ಳಬೇಕು ಅಂತಾದರೆ, ಕರ್ಮಕ್ಕನುಗುಣವಾಗಿ ನಾವು ಸುಖ ದುಃಖಗಳನ್ನು ಅನುಭವಿಸುವುದು ಅಂತಾದರೆ ಭಗವಂತ ಯಾಕೆ ಬೇಕು ಅಂತ ಪ್ರಶ್ನೆ ಬರುತ್ತೆ. ಎಲ್ಲವೂ ಇದೆ, ಸ್ವಿಚ್ ಇದೆ, ಕರೆಂಟ್ ಇದೆ, ವೈರ್ ಇದೆ, ಎಲ್ಲವೂ ಇದೆ. ಸ್ವಿಚ್ ಹಾಕುವನು ಒಬ್ಬ ಇಲ್ಲದೆ ಹೋದರೆ ಅದು ಯಾತಕ್ಕೂ ಉಪಯೋಗಕ್ಕೆ ಬರೋದಿಲ್ಲ, ತಣ್ಣಗೆ ಕೂತಿರುತ್ತೆ. ಹಾಗೆ ಸ್ವಿಚ್ ಹಾಕುವ ಸ್ಥಾನದಲ್ಲಿ ಭಗವಂತ ಇದ್ದಾನೆ.
ಅವನಿಗೆ ಗೊತ್ತು ಯಾವ ಕ್ಷಣದಲ್ಲಿ ಜೀವರಿಗೆ ಏನು ಕೊಡಬೇಕು, ಏನು ಕೊಟ್ಟರೆ ಅವರಿಗೆ ಸುಖ ಆಗುತ್ತೆ, ಏನು ಕೊಟ್ಟರೆ ಅವರಿಗೆ ದುಃಖ ಆಗುತ್ತೆ. ಯಾಕೆಂದರೆ ನಮ್ಮ ಕರ್ಮಕ್ಕನುಗುಣವಾಗಿ ನಾವು ಪಡೆದುಕೊಳ್ಳುವವರಾದರೂ ನಮ್ಮ ಕರ್ಮ ಏನೇನಿದೆ, ಕರ್ಮದ ಗಂಟು ಎಷ್ಟಿದೆ ನಮಗೆ ಸರ್ವಥಾ ಗೊತ್ತಿಲ್ಲ. ಅದೆಲ್ಲವನ್ನು ಅರಿತವ ಅವ. ಹಾಗಾಗಿ ನಮ್ಮ ಕರ್ಮಕ್ಕನುಗುಣವಾಗಿ ಕೊಡಬೇಕಾದರೆ ಅವ ಕರ್ಮಕ್ಕನುಗುಣವಾಗಿ ಕೊಡ್ತಾ ಇದ್ದಾನೆ ಅಂತಾದರೆ ಅದನ್ನು ಒಂದು ಆಕ್ಷೇಪ ಮಾಡಿಕೊಡ್ತಾರೆ. ಹಾಗಾಗಿ ಕರ್ಮಕ್ಕೆ ಅವಬದ್ಧನಾದನಲ್ವೋ ಅಂತ ಹೇಳಿದ್ರೆ ಅದಕ್ಕೂ ಉತ್ತರ ಕೊಡ್ತಾರೆ. ಕರ್ಮ ಈ ಜೀವ ಏನು ಅವರವರ ಕರ್ಮದಿಂದಲೇ ಅವರ ಸುಖ ದುಃಖ ಇವುಗಳನ್ನೆಲ್ಲ ಅನುಭವಿಸಿದರು. ಆ ಕರ್ಮಗಳು ಭಗವಂತನ ಅಧೀನವಾಗಿದ್ದಾವೆ. ಭಗವಂತನ ಅಧೀನಕ್ಕೆ ಒಳಪಟ್ಟ ಕರ್ಮಗಳಿಂದ ಭಗವಂತ ಜೀವರಿಗೆ ಸುಖ ದುಃಖ ಮೊದಲಾದವುಗಳನ್ನು ಕೊಡ್ತಾನೆ. ಹೇಗೆಂದರೆ ಇವತ್ತು ನಾವೇನು ಒಂದು ಮನೆಯನ್ನು ಕಟ್ಟಿದ್ದೇವೆ, ಪರಿಪೂರ್ಣವಾದ ಸ್ವಾತಂತ್ರ್ಯ ನಮಗೆ ನಮ್ಮ ಮನೆ ಮೇಲಿದೆ. ಯಾವಾಗ ಬೇಕಾದರೂ ನಾವು ಅದನ್ನು ಒಡೆದು ಹಾಕ್ಬೋದು, ಯಾವಾಗ ಬೇಕಾದರೂ ನಾವು ಅದನ್ನು ಮತ್ತೆ ಕಟ್ಟಿಕೊಳ್ಳಬಹುದು. ಆದರೂ ನಾವು ಅದನ್ನು ಒಡೆದು ಹಾಕುವ ಪ್ರಯತ್ನ ಮಾಡುವುದಿಲ್ಲ. ಯಾಕೆ ಅಂದರೆ ಆಶ್ರಯಿಸಿದವರಿಗೆ ತೊಂದರೆ ಆಗುತ್ತೆ ಎನ್ನುವ ದೃಷ್ಟಿಯಿಂದ ಪರಿಪೂರ್ಣವಾದ ಸ್ವಾತಂತ್ರ್ಯ ಇದ್ದರೂ ನಾವು ಅದನ್ನು ಹೇಗೆ ಹಾಳು ಮಾಡೋದಿಲ್ಲವೋ. ಭಗವಂತ ತಾನೇ ಕಟ್ಟಿಕೊಂಡ ಒಂದು ಕಾಂಪೌಂಡ್ ಇದು, ಅದನ್ನು ಯಾವಾಗ ಬೇಕಾದರೂ ಅದು ಅವನು ಉಲ್ಲಂಘನೆ ಮಾಡಬಹುದು, ಮಾಡುವ ಸಾಮರ್ಥ್ಯವೂ ಇದೆ, ಮಾಡೋದಿಲ್ಲ. ಯಾಕೆ ಅಂದರೆ ಲೋಕದ ಹಿತಕ್ಕೋಸ್ಕರ ಭಗವಂತ ಹಾಗೆ ಮಾಡೋದಿಲ್ಲ. ಇದು ಆ ಭಗವಂತನ ಗುಣಗಳು. ಇಂಥ ಅನೇಕ ಭಗವಂತನಲ್ಲಿ ಯಾವುದೇ ದೋಷಗಳಿಲ್ಲ, ಕೇವಲ ಗುಣಗಳು ಮಾತ್ರ ಭಗವಂತನಲ್ಲಿದ್ದಾವೆ. ಅವ ಏನೇ ಮಾಡಿದರೂ ಅದು ಭಗವಂತನ ಸ್ವಭಾವ ಎಂಬುದಾಗಿ ದೇವಶೇಷ ಸ್ವಭಾವೋ ಎಂ ಆಪ್ತಕಾಮಸ್ಯ ಕಾಸ್ಪೃಹ ಅನ್ನುವ ಒಂದು ಮಾತನ್ನು ಶ್ರೀಮದಾಚಾರ್ಯರ ಭಾಷ್ಯದಲ್ಲಿ ನಮಗೆ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಜಗದ್ವ್ಯಾಪಾರವನ್ನು ಭಗವಂತ ತಾನು ಮಾಡಿದರೂ ಅವ ನಮ್ಮಂತೆ ಯಾವ ಅಪೇಕ್ಷೆಯೂ ಭಗವಂತನಿಗಿಲ್ಲ. ಭಗವಂತ ಇವತ್ತು ಜಗತ್ತಿನಲ್ಲಿ ಹೇಗಿದ್ದಾನೆ ಭಗವಂತ ಅಂದರೆ ತುಂಬಿದ ಕೊಡ. ತುಂಬಿದ ಕೊಡಕ್ಕೆ ನೀವು ಎಷ್ಟೇ ನೀರು ಸುರಿದರೂ ಅದು ಎಲ್ಲ ನೀರು ಹೊರಗಡೆ ಚೆಲ್ಲುತ್ತೆ ವಿನಃ ಆ ಕೊಡದೊಳಗೆ ಹೋಗೋದಿಲ್ಲ. ಹಾಗೆ ಭಗವಂತ ಎಲ್ಲದರಲ್ಲಿಯೂ ಪೂರ್ಣನಾಗಿದ್ದಾನೆ. ಜ್ಞಾನದಲ್ಲಿ ಪೂರ್ಣನಾಗಿದ್ದಾನೆ, ಗುಣಗಳಲ್ಲಿ ಪೂರ್ಣನಾಗಿದ್ದಾನೆ, ಆನಂದದಲ್ಲಿ ಪೂರ್ಣನಾಗಿದ್ದಾನೆ. ಹಾಗಾಗಿ ಅವನ ಸಮಸ್ತವಾದ ಜಗದ್ ವ್ಯಾಪಾರ ಜಗತ್ತಿಗೋಸ್ಕರವೇ ಹೊರತು ಭಗವಂತನಿಗೋಸ್ಕರ ಅಲ್ಲ. ಅದನ್ನೇ ಓಂ ಲೀಲಾ ಕೈವಲ್ಯಾತ್ ಓಂ ಅಂತ ಶ್ರೀಮದ್ ಆಚಾರ್ಯರು ಆ ಒಂದು ಸೂತ್ರದ ಅನುವಾದದಲ್ಲಿಯೂ ಕೂಡ ಭಾಷ್ಯದಲ್ಲಿಯೂ ಕೂಡ ಆ ಒಂದು ಸಂಪೂರ್ಣವಾದ ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಹೀಗೆ ಭಗವಂತನೆಲ್ಲ ವೈಷಮ್ಯ ಆಗಲಿ ನೈರ್ಘಣ್ಯ ಆಗಲಿ ಅದು ಇಲ್ಲ. ಭಗವಂತ ಏನೇ ಮಾಡಿದರೂ ಜೀವರ ಕರ್ಮಕ್ಕನುಗುಣವಾಗಿ ಅವ ಅದನ್ನು ಕೊಡ್ತಾನೆ. ಜೀವರ ಹಿತಕ್ಕೋಸ್ಕರ ಅವ ಜಗತ್ತಿನ ವ್ಯಾಪಾರದಲ್ಲಿ ತೊಡಗಿದ್ದಾನೆ ಅನ್ನುವ ಒಂದು ಅಂಶವನ್ನು ಶ್ರೀಮದ್ ಆಚಾರ್ಯರು ಸೂತ್ರಕ್ಕನುಗುಣವಾಗಿ ತಾವು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಇಂಥ ಭಗವಂತನಲ್ಲಿ ಒಂದು ಆಕ್ಷೇಪವನ್ನು ನಾವು ಮತ್ತೊಂದು ಆಕ್ಷೇಪವನ್ನು ಕಾಣ್ತಕ್ಕಂಥದ್ದು, ಕರ್ಮವನ್ನು ಅಪೇಕ್ಷಿಸಿಕೊಂಡು ಭಗವಂತ ಕೆಲಸವನ್ನು ಮಾಡಿದರೆ ಅವನಿಗೂ ಅಸ್ವಾತಂತ್ರ್ಯ ಬಂತಲ್ವೋ ಅಂತ ಒಂದು ಆಕ್ಷೇಪ. ಅಸ್ವಾತಂತ್ರ್ಯ ಇಲ್ಲ ಭಗವಂತರಿಗೆ. ಯಾಕೆಂದರೆ ಜೀವರಿಗೆ ಏನೇ ಕೊಟ್ಟರೂ ಕೂಡ ಕರ್ಮಕ್ಕೆ ಅಧೀನವಾಗಿ ಅವನು ಕೊಡ್ತಾನೆ ಅಂತ ಹೇಳಿದರೆ ಅವನ ಸ್ವಾತಂತ್ರ್ಯಕ್ಕೆ ಭಂಗ ಬಂತು. ಅವನಿಗೂ ಒಂದು ಕಟ್ಟುಪಾಡು ಇದೆ ಭಗವಂತನಿಗೆ. ಹಾಗಾಗಿ ಅವ ಈ ರೀತಿಯ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅದಕ್ಕೆ ಮತ್ತೊಂದು ಸೂತ್ರದ ಮೂಲಕ ವ್ಯಾಸರು ಉತ್ತರವನ್ನು ಕೊಟ್ಟದ್ದು, ಓಂ ಉಪಪದ್ಯತೇ ಚ ಅಪಿ ಉಪಲಭ್ಯತೇ ಚ ಅಂತಂದರು. ಭಗವಂತನಿಗೆ ಎಲ್ಲವೂ ಕೂಡುತ್ತೆ, ಎಲ್ಲ ಗುಣಗಳು ಭಗವಂತನಲ್ಲಿ ಕೂಡುತ್ತವೆ, ಜೊತೆಗೆ ಎಲ್ಲ ಕರ್ಮಗಳ ಅಧೀನತ್ವವು ಭಗವಂತನಿಗೆ ಕೊಡುತ್ತೆ. ಕರ್ಮಗಳ ಸ್ವಾಮಿಯಾದವ ಕರ್ಮಕ್ಕನುಗುಣವಾಗಿ ಅವ ಎಲ್ಲ ಜೀವರಿಗೂ ಉತ್ತಮವಾದ ಅವರವರ ಯೋಗ್ಯತೆಗೆ ಅನುಗುಣವಾದ ಸುಖ ದುಃಖಗಳನ್ನು ಭಗವಂತ ಕೊಡುವವನಾಗಿದ್ದಾನೆ ಹೊರತು ಅವ ಯಾವ ಕರ್ಮಕ್ಕೂ ಅವ ಒಳಪಟ್ಟವನಲ್ಲ. ಅವನ ಸ್ವಾತಂತ್ರ್ಯಕ್ಕೆ ಕರ್ಮಕ್ಕೆ ಅಧೀನನಾಗಿ ಅವ ಕೆಲಸವನ್ನು ಮಾಡುತ್ತಾ ಇದ್ದಾನೆ ಎಂದ ಮಾತ್ರಕ್ಕೆ ಅವನ ಸ್ವಾತಂತ್ರ್ಯಕ್ಕೆ ಭಂಗ ಬರುವುದಿಲ್ಲ. ಅವ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಎಷ್ಟರ ಮಟ್ಟಿಗೆ ಅಂದರೆ ವಿಷ್ಣು ರಹಸ್ಯ ಒಂದು ಮಾತನ್ನು ಹೇಳಿತು ಭಗವಂತ ಪ್ರಳಯದಲ್ಲಿ ಎಷ್ಟು ಅವನ ಸಾಮರ್ಥ್ಯವನ್ನು ಹೇಳಬೇಕಾದರೆ ಪ್ರಳಯ ಕಾಲದಲ್ಲಿ ಆಟವಾಡುತ್ತಾನಂತೆ. ಪ್ರಳಯ ಜಲದಲ್ಲಿ ಭಗವಂತನ ಕ್ರೀಡೆ. ನಾವೆಲ್ಲ ಪಾರ್ಕಲ್ಲೆಲ್ಲ ವಿಹಾರ ಮಾಡಿದ ಹಾಗೆ ಭಗವಂತ ಪ್ರಳಯ ಜಲದಲ್ಲಿ ವಿಹಾರ ಮಾಡ್ತಾನೆ. ಎಷ್ಟು ಸಾಮರ್ಥ್ಯ ಇರಬೇಕು ಆ ವಿಹಾರ ಮಾಡಬೇಕಾದರೂ ಯಾರನ್ನ ಒಬ್ಬನೇ ವಿಹಾರ ಮಾಡೋದಿಲ್ಲಂತೆ, ಅನೇಕರ ಜೊತೆಗೆ ಪ್ರಳಯ ಜಲದಲ್ಲಿ ವಿಹಾರ ಮಾಡ್ತಾನೆ. ಯಾರಪ್ಪ ಪ್ರಳಯ ಜಲದಲ್ಲಿ ಭಗವಂತನ ಜೊತೆಗೆ ವಿಹಾರ ಮಾಡುವವರು ಅಂದರೆ ಮುಕ್ತ ಜೀವನನ್ನು ಕರ್ಕೊಂಡು ಬಂದು ಭಗವಂತ ಪ್ರಳಯ ಜಲದಲ್ಲಿ ವಿಹಾರ ಮಾಡುತ್ತಾನೆ ಅಂತ ವಿಷ್ಣು ರಹಸ್ಯ ಉಲ್ಲೇಖ ಮಾಡ್ತಾ ಇದೆ ಅಂತ. ಹಾಗೆ ಆ ಮುಕ್ತ ಬ್ರಹ್ಮರನ್ನು ಮುಕ್ತ ಜೀವನನ್ನು ಕರೆದುಕೊಂಡು ಬಂದಾಗಲೂ ಅವರಿಗೂ ಭಗವಂತ ಸ್ವಾತಂತ್ರ್ಯವನ್ನು ಕೊಡೋದಿಲ್ಲ. ಆ ಸಮಯದಲ್ಲಿಯೂ ತಾನೇ ಸ್ವತಂತ್ರನಾಗಿ ಎಲ್ಲರಿಗೂ ನಿಯಾಮಕನಾಗಿ ಪ್ರಳಯ ಜಲದಲ್ಲಿಯೂ ವಿಹಾರವನ್ನು ಮಾಡುತ್ತಾನೆ ವಿನಃ ಯಾವ ಕಾಲದಲ್ಲಿಯೂ ಅವನೊಬ್ಬನೇ ಸ್ವತಂತ್ರನೇ ಹೊರತು ಮತ್ಯಾರಿಗೂ ಜಗತ್ತಿನಲ್ಲಿ ಸ್ವಾತಂತ್ರ್ಯ ಇಲ್ಲ. ಸರ್ವತಂತ್ರ ಸ್ವಾತಂತ್ರ್ಯಕ್ಕೆ ಭಗವಂತನ ಸ್ವಾತಂತ್ರ್ಯಕ್ಕೆ ಯಾವ ಕಾರಣದಿಂದಲೂ ಭಂಗ ಇಲ್ಲ ಅನ್ನೋದಕ್ಕೆ ಶ್ರೀಮದ್ ಆಚಾರ್ಯರ ಅನೇಕ ಶ್ರುತಿ ಸ್ಮೃತಿಗಳ ಉದಾಹರಣೆಯೇ ಅದಕ್ಕೆ ನಮಗೆ ಸಾಕ್ಷಿಯಾದೀತು ಅಂತ. ಯಾಕೆಂದರೆ ಜಗತ್ತಿನಲ್ಲಿ ಭಗವಂತ ಹೇಳುತ್ತಾನೆ
ಸ್ವತಂತ್ರನಾದ ವ್ಯಕ್ತಿ ಒಬ್ಬ ಇರಬೇಕಂತೆ ಜಗತ್ತಿನಲ್ಲಿ. ಇಬ್ಬರು ಸ್ವತಂತ್ರರು ಬಂದರೆ ಅವ್ಯವಸ್ಥೆ ಆಗತ್ತೆ ಅಂತ. ಏನೋ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಕಾರ್ಯಕ್ರಮ ಮಾಡಿದಾಗ ಪ್ರಧಾನ ಅಡಿಗೆಯವ ಒಬ್ಬ ಬರಬೇಕು ಅಂತ. ಏನಾದರೂ ಇಬ್ಬರು ಪ್ರಧಾನ ಅಡಿಗೆಯವರು ಬಂದರೆ, ಒಬ್ಬ ಸಾರಿಗೆ ಉಪ್ಪು ಹಾಕಿದ ಪ್ರಧಾನ ಅಡಿಗೆಯವ, ಅವ ಹೇಳ್ತಾರೆ ನಾನು ಪ್ರಧಾನ ಅಡಿಗೆಯವ, ನಾನು ಸಾರಿಗೆ ಉಪ್ಪು ಹಾಕ್ತೇನೆ ಅಂತ ಅವನು ಹಾಕಿದ ಅಂತ. ಯಾಕಂದರೆ ಇಬ್ಬರು ಪ್ರಧಾನರು ಬಂದರೆ ಆಗುವ ಅವ್ಯವಸ್ಥೆ ಇದು. ಅವರಿಬ್ಬರು ಸೇರಿ ಹಾಕಿದ್ದರಿಂದ ಊಟ ಮಾಡುವವರಿಗೆ ಉಪ್ಪು ಜಾಸ್ತಿ ಆಯಿತು ಸಾರಿಗೆ. ಹಾಗೆ ಜಗತ್ತಿನಲ್ಲಿ ಸ್ವತಂತ್ರನಾದ ವ್ಯಕ್ತಿ ಒಬ್ಬ ಇರಬೇಕು. ಸ್ವತಂತ್ರನಾದ ವ್ಯಕ್ತಿ ಇಬ್ಬರಿದ್ದರು ಅಂತಾದರೆ ಅದು ಅವ್ಯವಸ್ಥೆ. ಅದಕ್ಕೋಸ್ಕರ ಅನೇಕ ಬಾರಿ ಪುರಾಣ ಇತಿಹಾಸಗಳಲ್ಲಿ ನಾವು ಕೇಳ್ತೇವೆ, ಸ್ವಾಮಿ ನಿನ್ನಂಥ ವ್ಯಕ್ತಿ ಹುಟ್ಟು ಬರಬೇಕು ಅಂದರೆ ಅವನೇ ಹುಟ್ಟು ಬರುತ್ತಾನಂತೆ. ಹಾಗೆ ನನ್ನಂಥ ವ್ಯಕ್ತಿ ಹುಟ್ಟು ಬರಬೇಕು, ನನ್ನಂಥ ವ್ಯಕ್ತಿ ಯಾರು? ಸರ್ವತಂತ್ರ ಸ್ವತಂತ್ರನಾದ ಅನಂತ ಗುಣ ಪರಿಪೂರ್ಣನಾದ ವ್ಯಕ್ತಿ ಜಗತ್ತಿನಲ್ಲಿ ಒಬ್ಬನೇ, ಅದು ನಾನೇ. ನನ್ನಂಥ ಮಗ ಬರಬೇಕು ಅಂದರೆ ನಾನೇ ಮಗನಾಗಿ ಬರುತ್ತೇನೆ ಅಂತ ಕಪಿಲನಾಗಿ ಋಷಭನಾಗಿ ಭಗವಂತ ಅವತಾರ ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಭಗವಂತನ ಸ್ವಾತಂತ್ರ್ಯಕ್ಕೆ ಯಾವುದೇ ವಿಧದಲ್ಲಿ ಕೂಡ ಧಕ್ಕೆ ಬರೋದಿಲ್ಲ. ಅವ ಕರ್ಮಗಳ ಅಧೀನವಾಗಿಟ್ಟುಕೊಂಡು ಜೀವರಿಗೆ ಸುಖ ದುಃಖಗಳನ್ನು ಕೊಡುತ್ತಾನೆ. ಕೊಟ್ಟ ಮಾತ್ರಕ್ಕೆ ಒಬ್ಬರಿಗೆ ಸುಖ ಮತ್ತೊಬ್ಬರಿಗೆ ದುಃಖ ಬಂದಾಗಲೂ ಹೇಗೆ ಅಂತ ದೃಷ್ಟಾಂತವನ್ನು ಕೊಟ್ಟರೀಗ ಸೀತಾರಾಮಾಚಾರ್ಯ. ಬೇಕಾದಷ್ಟು ಆ ಗೊಬ್ಬರಗಳನ್ನು ಸಮಾನವಾಗಿ ಹಾಕಿದರು, ಮಳೆ ಎಲ್ಲದರ ಮೇಲೂ ಸಮಾನವಾಗಿ ಅದು ಮಳೆಯನ್ನು ಸುರಿಸಿದರು ಮೋಡಗಳು. ಆದರೆ ಫಲದಲ್ಲಿ ಮಾತ್ರ ವ್ಯತ್ಯಾಸ ಇದೆ, ಅದರ ಕಾರ್ಯದಲ್ಲಿ ವ್ಯತ್ಯಾಸ ಇದೆ. ಯಾಕೆ ಅಂದರೆ ಆ ಜೀವರ ಸ್ವಭಾವ ಅದರಂತೆ. ಒಂದೇ ಮನೆಯಲ್ಲಿ ಒಂದೇ ತಾಯಿಯ ಗರ್ಭದಲ್ಲಿ ಹುಟ್ಟಿದವರು ಅಣ್ಣ ತಂಗಿ ಆಗಬಹುದು, ಅಕ್ಕ ತಂಗಿಯರಾಗಬಹುದು, ಅವರವರಿಗೆ ಸುಖ ದುಃಖಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅನ್ನೋದಕ್ಕೆ ಕಾರಣ ಅವರವರ ಜೀವರ ಸ್ವರೂಪ. ಆ ಅವರವರ ಕರ್ಮಕ್ಕನುಗುಣವಾಗಿ ಭಗವಂತ ಅವುಗಳನ್ನು ಕೊಡುತ್ತಾನೆ. ಹಾಗಾದರೆ ಎಲ್ಲವನ್ನು ಅವನೇ ಮಾಡೋದು ಅಂತಾದರೆ ಜೀವರ ಕೈಯಲ್ಲಿ ಯಾಕೆ ಕೆಟ್ಟ ಕೆಲಸಗಳನ್ನು ಯಾಕೆ ಮಾಡಿಸಬೇಕು? ಒಳ್ಳೆ ಕೆಲಸಗಳನ್ನು ಮಾಡಿ ಒಳ್ಳೆ ಫಲವನ್ನೇ ಕೊಡಬಹುದಲ್ವೋ ಅಂತ ಪ್ರಶ್ನೆ. ಅದನ್ನೆಂದೂ ವ್ಯತ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ ಅಂತೆ. ಹೇಗೆ ಅಂದರೆ, ಈಗ ದೀಪದಿಂದ ಬೆಳಕನ್ನು ಬೇರೆ ಮಾಡಲಿಕ್ಕೆ ಸಾಧ್ಯವೋ? ಸಾಧ್ಯ ಇಲ್ಲ. ಅದರಂತೆ ಜೀವರಿಂದ, ಜೀವ ಸ್ವಭಾವದಿಂದ ಇಂಥ ಕರ್ಮಗಳನ್ನು, ವ್ಯಕ್ತಿತ್ವವನ್ನು ಬೇರೆ ಬೇರೆ ಮಾಡಿ ಅದಕ್ಕನುಗುಣವಾಗಿ ಫಲವನ್ನು ಕೊಡಲಿ ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲದ ಮಾತು. ಆ ಜೀವ, ಅದು ವ್ಯಕ್ತಿತ್ವ, ಅದು ಜೀವನಿಗೆ ಅಂಟಿದ್ದಾದ್ದರಿಂದ ಅದಕ್ಕನುಗುಣವಾಗಿ ಭಗವಂತ ಒಂದು ಕರ್ಮ ಈಗ ಏನೋ ಫಲವನ್ನು ಕೊಡ್ತಾ ಇದ್ದಾನೆ. ಆ ಕರ್ಮಕ್ಕೆ, ಆ ಸುಖ ದುಃಖಗಳಿಗೆ ಕಾರಣ ಏನು? ಅವ ಮಾಡಿದ ಇನ್ನೊಂದು ಕರ್ಮ, ಹಿಂದಿನ ಕರ್ಮ. ಆ ಕರ್ಮಕ್ಕೆ ಮತ್ತೊಂದು ಕರ್ಮ, ಆ ಕರ್ಮಕ್ಕೆ ಮತ್ತೊಂದು ಕರ್ಮ, ಅದನ್ನು ಪೂರ್ವಪೂರ್ವ ಕರ್ಮಗಳನ್ನು ಆಧಾರವಾಗಿಟ್ಟುಕೊಂಡು ಭಗವಂತ ಜೀವರಿಗೆ ಸುಖ ದುಃಖಗಳನ್ನು ಕೊಡುತ್ತಾನೆ ವಿನಃ ಭಗವಂತನಲ್ಲಿ ಯಾವ ದೋಷಗಳು ಇಲ್ಲ, ಅವ ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ ಎಂಬುದಾಗಿ ಭಗವಂತನನ್ನು ಆ ಗುಣಪೂರ್ಣತ್ವ ಜೊತೆಗೆ ನಿರ್ದೋಷತ್ವ ಎರಡನ್ನೂ ಕೂಡ ಸಮರ್ಥನೆ ಮಾಡಿದ್ದು ಆ ಶ್ರೀಮದ್ ಆಚಾರ್ಯರ ದೊಡ್ಡ ವ್ಯಕ್ತಿತ್ವ ಎಂಬುದಾಗಿ ಈ ಒಂದು ಬ್ರಹ್ಮಣ್ಯತೀರ್ಥರ ಆರಾಧನೆಯ ಈ ಒಂದು ಸುಸಂದರ್ಭದಲ್ಲಿ ಶ್ರೀಪಾದಂಗಳವರ ಆದೇಶದಂತೆ ಶಾಸ್ತ್ರದ ಒಂದು ಕಾರ್ಯಕ್ರಮ ನಡೆಯಬೇಕು ಅಂತ ಅವರ ಅಪೇಕ್ಷೆ, ಅದರಂತೆ ಯಥಾಮತಿ ಹೇಳುವ ಸಣ್ಣ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡಿದ್ದೇನೆ. ಎಲ್ಲರಿಗೂ ಕೂಡ ಆ ಗುರುಗಳ ಅನುಗ್ರಹ ಆಗಬೇಕು ಎಂಬುದಾಗಿ ಗುರುಗಳು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ನನ್ನ ಈ ಒಂದು ಎರಡು ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದ ಭಗವಂತನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.